ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸ್ಮಿತಾ ರಂಗನಾಥ್. ಬೆಳಗಿನಿಂದ ಸಂಜೆವರೆಗೂ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. ಇವುಗಳಲ್ಲಿ ಪ್ರಮುಖವಾದದನ್ನ ನಿಮ್ಮ ಮುಂದಿಡ್ತೀವಿ ಇವತ್ತಿನ ಏನ್ ಸಮಾಚಾರದಲ್ಲಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಹೆಚ್ಚಿದ ಕೊರೋನಾ ಮಹಾಮಾರಿಗೆ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ. ಸಕ್ಕರೆ ನಾಡು ಮಂಡ್ಯಗೆ ಓಂ ಶಕ್ತಿ ಯಾತ್ರೆ ತಂತ ಸಂಕಷ್ಟ. ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡದಲ್ಲಿ ಆಕ್ಸಿಜನ್ ಪ್ಲಾಂಟ್. ಇಂದಿನಿಂದ ಟಫ್ ರೂಲ್ಸ್, ನಾಳೆ ರಾತ್ರಿಯಿಂದ ವೀಕೆಂಡ್ ಕರ್ಫ್ಯೂ. ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ರಾಜ್ಯ ಬಂದ್ ಬಂದ್ ಬಂದ್. ಹುಷಾರ್, ರಸ್ತೆಗಿಳಿದ್ರು ಪೊಲೀಸರ ಲಾಠಿ ಏಟು ಪಕ್ಕ. ಜನರಿಗೊಂದು ನಿಯಮ, ಜನಪ್ರತಿನಿಧಿಗಳಿಗೊಂದು ನಿಯಮ. ಸಮಾರಂಭಗಳಲ್ಲಿ ಜನಸಂಖ್ಯೆಗೆ ಇರೋ ಮಿತಿ ಸರ್ಕಾರದ ಪ್ರಮಾಣ ವಚನಕ್ಕಿಲ್ವ? ಸಚಿವ ಈಶ್ವರಪ್ಪ ಹೇಳ್ದಂಗೆ ರಾಜ್ಯದಲ್ಲಿ ಎರಡೆರಡು ರೂಲ್ಸ್ಗಳಿವೆಯ. ಈ ನನ್ ಮಗ ಮಂತ್ರಿ ನಮ್ಮ ಜಿಲ್ಲೆಯನ್ನೇ ಹಾಳು ಮಾಡಿದ್ದಾನೆ. ಸಚಿವ ಮಾಧುಸ್ವಾಮಿಯನ್ನ ಸರ್ವಾಧಿಕಾರಿಗೆ ಹೋಲಿಸಿ ಸಂಸದ ಬಸವರಾಜ್ ಕಿಡಿ. ಸಚಿವ ಸಂಸದರ ನಡುವೆ ಸಚಿವ ಭೈರತಿ ಬಿಲವಿಲ. ತಾರಕಕ್ಕೇರಿದ ಕೈಕಮಲದ ಮೇಕೆದಾಟು ಜಲಸಮರ. ಕೈಶಕ್ತಿ ಪ್ರದರ್ಶನದ ವಿರುದ್ಧ ಸರ್ಕಾರದಿಂದ ಟಫ್ ರೂಲ್ಸ್ ಅಸ್ತ್ರ. ಅದೇನ್ ಮಾಡಿದ್ರು ಪಾದಯಾತ್ರೆ ಕೈ ಬಿಡಲ್ಲ ಎಂದು ಕಾಂಗ್ರೆಸ್ ಪಟ್ಟು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮದು.